ಹೊಸದಾಗಿ ಆಗುತ್ತಿರುವ ಕೈಗಾರಿಕಾ ಪ್ರದೇಶಕ್ಕೆ ರೈತರ ಆಕ್ರೋಶ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಯದರೂರಿನಲ್ಲಿ ಹೊಸದಾಗಿ ಆಗುತ್ತಿರುವ ಕೈಗಾರಿಕಾ ಪ್ರದೇಶಕ್ಕೆ ಯದರೂರು ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿರುವ ಸಂಗತಿ ಕೇಳಿಬಂದಿದೆ. ಹೌದು, ಪಟ್ಟಣದ ವೆಂಕಟಗೌಡ ಕಲ್ಯಾಣ ಮಂಟಪದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮಾಜಿ ಕೋಚಿಮಾಲ್ ಅಧ್ಯಕ್ಷ ಎನ್ಜಿ ಬ್ಯಾಟಪ್ಪ ಅವರು ಯದರೂರು ಗ್ರಾಮದ ಬಳಿ 1270 ಎಕರೆ ಜಮೀನಿಗೆ ಸರ್ಕಾರ ಈಗಾಗಲೇ ಅನುಮೋದನೆ ನೀಡಿರುವ ಸ್ಥಳದಲ್ಲಿ ಯಾವುದೇ ಜಮೀನು ರಿಜಿಸ್ಟರ್ ಮಾಡದಂತೆ ಹಾಗೂ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಆ ಜಮೀನಿನ ಪ್ರಕ್ರಿಯೆ ಸಂಪೂರ್ಣ ತಡೆ ಹಿಡಿದು ಕೈಗಾರಿಕೆ ಪ್ರದೇಶಕ್ಕೆ ಮೀಸಲಿಟ್ಟ ಜಾಗವೆಂದು ಸರ್ಕಾರದಿಂದ ತಾಲೂಕು ದಂಡಾಧಿಕಾರಿಗಳಿಗೆ ಸೂಚನೆ ಬಂದಿದೆ ಎಂದು ಆರೋಪಿಸಿ ರೈತರು ಪಟ್ಟಣದ ವೆಂಕಟೇಗೌಡ ಕಲ್ಯಾಣ ಮಂಟಪದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ನಾವು ಯಾವುದೇ ಕಾರಣಕ್ಕೂ ಕೈಗಾರಿಕಾ ಪ್ರದೇಶಕ್ಕೆ ಬಿಟ್ಟು ಕೊಡುವುದಿಲ್ಲ. ನಮಗಿರುವಂತಹ ಜಮೀನುಗಳಲ್ಲಿನ ವ್ಯವಸಾಯ ಮಾಡಿಕೊಂಡು ಕುಟುಂಬಗಳನ್ನು ನಿರ್ವಹಣೆ ಮಾಡುತ್ತಿದ್ದೇವೆ. ನಮಗೆ ಇರುವಂತಹ ಅಲ್ಪ ಸ್ವಲ್ಪ ಜಮೀನುಗಳಲ್ಲಿ ಮನೆಗಳನ್ನು ಸಹ ಕಟ್ಟಿಕೊಂಡಿದ್ದೇವೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ನಮಗೆ ತೊಂದರೆ ಮಾಡಿ ನಮ್ಮನ್ನು ಬೀದಿಗೆ ತರುವ ಕೆಲಸವನ್ನು ಮಾಡಬೇಡಿ ಎಂದು, ಒಂದು ವೇಳೆ ಕೈಗಾರಿಕಾ ಪ್ರದೇಶ ಬೇಕೇ ಬೇಕು ಅಂದರೆ ರೈಲ್ವೆ ಕೋಚ್ ಫ್ಯಾಕ್ಟರಿ ಎಂದು ಮೀಸಲಿಟ್ಟಿರುವಂತಹ ಜಾಗದಲ್ಲಿ ರೈಲ್ವೆ ಕೋಚ್ ಫ್ಯಾಕ್ಟರಿ ಬರದೆ ನಿಂತು ಹೋದಂತಹ ಜಾಗದಲ್ಲಿ ಕೈಗಾರಿಕಾ ಪ್ರದೇಶವನ್ನು ಮಾಡಬಹುದು. ರೈತರಿಗೆ ತೊಂದರೆ ಮಾಡದಂತಹ ಕೆಲಸಗಳನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಒಂದು ವೇಳೆ ಅದೇ ರೀತಿ ಏನಾದರೂ ಮಾಡಲು ಮುಂದಾದರೆ ಹೋರಾಟದ ಎಚ್ಚರಿಕೆಯನ್ನು ಸಹ ನೀಡಿದರು. ವೆಂಕಟ್, NKSTV 4 ನ್ಯೂಸ್, ಕೋಲಾರ. 24ಕ್ಕೆ ಒಂದು ನೋಟಿಫಿಕೇಶನ್ ಇಲ್ಲಿ ಎದುರು ಬರೀ ಎದುರು ಸಂಬಂಧಪಟ್ಟಂತಹ ಸರ್ವೆ ನಂಬರ್ಸಲ್ಲಿ 1270 ಎಕರೆ ಇದನ್ನು ಕೈಗಾರಿಕಾ ಅಭಿವೃದ್ಧಿಗೆ ಮೀಸಲು ಮಾಡೋದಕ್ಕೆ ಪ್ರಸ್ತಾವನೆ ಸರ್ಕಾರ ಈಗಾಗಲೇ ಕಳಿಸಿದೆ, ಅದನ್ನು ನಾನು ಅನುಮೋದನೆ ಸಿಕ್ಕಿದೆ ಅಂತ ಅವರು ನೋಡ್ತಿದ್ದೆ. ಅಲ್ಲಿಂದ ಆಚೆ 11/6/24ಕ್ಕೆ ಒಂದು ಸಬ್ ರಿಜಿಸ್ಟ್ರಿಗೆ ಒಂದು ಇಂಟಿಮೇಷನ್ ಬರುತ್ತೆ, ನೀವು ಇದನ್ನು ಯಾವುದು ನೋಂದಣಿ ಮಾಡಬಾರ್ದು ಅಥವಾ ಯಾವುದೇ ಕ್ರಯ ರಿಜಿಸ್ಟರು ಭೋಗ್ಯ ಅದಲ್ಲೂ ಬದಲು ಇಂದ ಅದನ್ನು ಯಾವುದು ಕೂಡ ಸರ್ವೆ ನಂಬರ್ಸಲ್ಲಿ ಮಾಡಬಾರ್ದು ಅಂತೇಳಿ ಅವ್ರಿಗೊಂದು ಇನ್ಫಾರ್ಮೇಷನ್ ಬಂದಿದೆ. ನಾನು ನೋಡಬೇಕು. ಆಮೇಲೆ ಸಬ್ ರಿಜಿಸ್ಟರ್ ಅದನ್ನು ಸ್ಟಾಪ್ ಮಾಡಿದೆ, ಈಗಾಗಲೇ ಸ್ಟಾಪ್ ಮಾಡಿ ರೈತರು ಯಾರೇ ಹೋದರೂ ಕೂಡ ಅದೇ ಅವರಿಗೆ ಸ್ಪಂದಿಸಿಲ್ಲ, ಯಾವುದೇ ರಿಜಿಸ್ಟ್ರೇಷನ್ಗೆ ಅವಕಾಶ ಕೊಟ್ಟಿಲ್ಲ. ಇಷ್ಟಾದರೂ ಕೂಡ ರೈತರಿಗೆ ಯಾವುದೇ ವಿಷಯ ಇಲ್ಲಿರ್ತಕ್ಕಂಥ ಪ್ರೆಸೆಂಟ್ MLA ಅವರು ಅಥವಾ ಪೂರ್ವಭಾವಿ ಸಭೆ ಕರೆದು ನಿಮ್ಮ ಜಾಗನ ನಾವು ತಗೊಳ್ತಾ ಇದ್ದೇವೆ, ಸರ್ಕಾರ ಇದನ್ನು ಯೋಚನೆ ಮಾಡಿದೆ, ಇದು ಕೈಗಾರಿಕಾ ಉದ್ದೇಶಕ್ಕಾಗಿ 1200 ಎಕರೆ ತಗೊಳ್ಳೋಕ್ಕೆ ಮುಂದಾಗಿದ್ದಾರೆ, ಇದು ನಿಮ್ಮ ಅಭಿಪ್ರಾಯ ಏನು ಅಂತ ಮೊದಲು ಯಾರು ಎಲ್ಲಿ MLA ಅವರು ಕೇಳಿಲ್ಲ, ಎಲ್ಲಿ ಕೂಡ ಒಂದು ಸಭೆಯನ್ನು ಕೂಡ ಕರೆದಿಲ್ಲ. ಅವರು ಏಕಾಏಕಿ ಆಗಿ ನಮಗೆ ಇಲ್ಲೋ ಈ ಕಡೆ ಮುಳ್ಬಾಗಲ ರೋಡಲ್ಲಿ 1,000 ಎಕರೆ, ಆ ಕಡೆ 1,000 ಎಕರೆ ಏನೋ ಇಂಡಸ್ಟ್ರಿ ಬರ್ತಾ ಇದೆ ಅನ್ನೋದನ್ನು ಅಲ್ಲಲ್ಲಿ ಅವ್ರು ಕೇಳ್ಕೊಂಡಿದ್ದ ಬಿಟ್ಟರೆ ರೈತರ ಅಭಿಪ್ರಾಯ ತಗೊಂಡಿಲ್ಲ. ಅದು ನಮ್ಮೆಲ್ಲರ ಗಮನಕ್ಕೆ ಬಂದಾದ್ಮೇಲೆ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಯಾವಾಗ ಅದು ನಿಂತೋಯ್ತು, ಆಮೇಲೆ ನಾವು ಕೂತ್ಕೊಂಡು ಕೆಲವು ರೈತರೆಲ್ಲ ಚರ್ಚೆ ಮಾಡ್ತೀವಿ. ಸೊ ಇದರಿಂದ ಅನಾನುಕೂಲ ಎಷ್ಟು ಅನುಕೂಲ ಎಷ್ಟು ಅಂತ ಈಗಾಗಲೇ ಬೇರೆ ಇಂಡಸ್ಟ್ರಿಗಳಾಗಿರೋ ಕಡೆ ಅಲ್ಲೇನಾಗಿದೆ ಅಂತ ಎಲ್ಲ ಕೇಳ್ಕೊಂಡಾಗ್ತದೆ. ಅದು ಸರ್ಕಾರದ ಒಂದು ವತಿಯಿಂದ ಬರ್ತಕ್ಕಂಥ ಕಾರ್ಖಾನೆ ಅಲ್ಲ, ಇಂಡಸ್ಟ್ರಿ ಅಲ್ಲ, ಪ್ರೈವೇಟ್ನವರಿಗೆ ಇವರು ರೈತರಿಂದ ಜಮೀನು ತೆಗೆದು ಲೇಔಟ್ ಮಾಡಿ ಲೇಔಟನ್ನು ಯಾರಾದರೂ ಬರೋಂಥ ಮಾರ್ವಾಡಿಗಳಿಗೆ ಅಥವಾ ಬೇರೆ ಬೇರೆ ಹೊರಗಡೆ ಅವರಿಗೆ ಯಾರಾದ್ರೂ ಏನಾದರೂ ಅವರು ನಡೆಸ್ತಾ ಇದಕ್ಕೆ ಇಂಡಸ್ಟ್ರಿ ನಡೆಸ್ಕೊಳ್ಳೋದೆ ಅವರಿಗೆ ಜಮೀನು ಮಾರುವಂಥ ಒಂದು ಪದ್ಧತಿ ಅದು. ಸೊ ಅವ್ರ ಹತ್ರ ರೈತರ ಹತ್ರ ಈಗೇನು ಈ ವ್ಯಾಲ್ಯೂ ಇದೆ ಆ ವ್ಯಾಲ್ಯೂನ ಇಟ್ಕೊಳ್ಳೋದು, ಮತ್ತೆ ಅದಕ್ಕೆ 4-10% ವ್ಯಾಲ್ಯೂಗೆ ಮತ್ತೆ ಡೆವಲಪ್ಮೆಂಟ್ ಮಾಡಿ ಬೇರೆಯವ್ರಿಗೆ ಮಾರಿ ಅವ್ರು ತಂದು ಇಲ್ಲಿ ಮಾಡುವಂಥ ಕೆಲಸಕ್ಕೆ ಇವ್ರು ಕೈ ಹಾಕಿದ್ರು. ಆದ್ರೆ ರೈತರಿಗೆ ಎಲ್ಲಿ ಕೂಡ ವಿಷಯ ಮುಟ್ಟಿಸಿಲ್ಲ. ರೈತರೆಲ್ಲ ಸೇರಿ ಚರ್ಚೆ ಮಾಡಿದಾಗ ಏನಾಗ್ತದೆ ಅಂತಂದರೆ ರೈತರು ಇಲ್ಲ 1/2 ಎಕರೆ ಇದೆ, 3/4 ಎಕರೆ ಇದೆ, 1 ಎಕರೆ ಇದೆ, 4 ಎಕರೆ ಇದೆ, 5 ಎಕರೆ ಇದೆ, ಇಂಥವ್ರಿಗೆ ಭಾಳ ಕಷ್ಟ ಆಗ್ತದೆ. ನಾವು ಅದನ್ನು 100 ವರ್ಷಗಳಿಂದ ಇಲ್ಲಿ ಜೀವನ ಮಾಡ್ಕೊಂಡು ಬಂದಿದ್ದೀವಿ. ಸೊ ನಾವು ಇದನ್ನು ಬಿಟ್ಟರೆ ನಮ್ಮ ಊರನ್ನ ಕೂಡ ಅರ್ಧ ಸೇರಿಸ್ಬಿಟ್ಟಿದ್ದಾರೆ. ನಾವು ಎಲ್ಲಿಗೆ ಹೋಗಬೇಕು, ನಮಗೆ ಬೇರೆ ಆಸ್ತಿ ಏನೇ ಇಲ್ವಲ್ಲ, ನಾವು ಈ ಊರೇ ಬಿಡಬೇಕಾಗುತ್ತಲ್ಲ ಅನ್ನೋದು ಒಂದು ಪ್ರಶ್ನೆ ಆಯಿತು. ಸೊ ಅದಕ್ಕೆ ನಾವೊಂದು ಪೂರ್ವಭಾವಿ ಸಭೆ ಕರೆದು ಏನಪ್ಪ ನಿಮ್ಮ ಅಭಿಪ್ರಾಯ ಏನಂತಂದರೆ ಬೇಡ ಅಂತ ಭಾಳಷ್ಟು ಜನ ನಮಗೆಲ್ಲ ಅಲ್ಲಿ ಹೇಳಿದ್ರು. ಬೇಡ ಯಾವುದೇ ಕಾರಣಕ್ಕೆ ಕೊಡೋದು ಬೇಡ ಸರ್, ಅವ್ರು ಕೊಟ್ಟಿದ್ದ ದುಡ್ಡು ಇವತ್ತು ಸಿಗ್ತದೆ ಅಥವಾ ಅವರು ಇಲ್ಲಿನ ಮಾಹಿತಿ ತಿಳ್ಕೊಂಡ್ರೆ ಡಿಪಾರ್ಟ್ಮೆಂಟ್ ಮಾಹಿತಿ ತಗೊಂಡ್ರೆ ಏನೋ ಅಲ್ಲಿ ಕೊಡ್ತಾರೆ 20 ಲಕ್ಷ 30 ಲಕ್ಷ 40 ಲಕ್ಷ ಒನ್ ಟೈಮ್ ಕೊಡೋದಲ್ಲ. ಸೊ ಏನು ಅವ್ರ ಹತ್ರ ಒಂದು 5-10 ಲಕ್ಷ ಅವ್ರ ಅಡ್ವಾನ್ಸ್ ತಗೊಂಡು ಇವ್ರ ಹತ್ರ ಸಿಗ್ನೇಚರ್ಸ್ ಅಲ್ಲಿ ತಗೊಂಡ್ಬಿಟ್ಟು ಮಾ ಎಲ್ಲ ತಗೊಂಡ್ಬಿಟ್ಟು ಅಲ್ಲಿ ಬಾಂಡಿಂಗ್ ಡಿಲೀಟ್ ಮಾಡ್ಬಿಡ್ತಾರೆ. ಈ ಹೋಲ್ಡಿಂಗ್ ಏನು ಇರೋದಿಲ್ಲ, ಇದರಲ್ಲಿ ರೆವಿನ್ಯೂ ಹೋಲ್ಡಿಂಗ್ ರೈತರದ್ದು ಏನು ಇರೋದಿಲ್ಲ.
ಆಮೇಲೆ ಎಲ್ಲಿವರೆಗೂ ಕೂಡ ಅದನ್ನು ಅಡ ಇಡೋಕ್ಕಾಗೋದಿಲ್ಲ, ಅದನ್ನು ಬೋಗಿ ಇಡೋಕ್ಕಾಗೋದಿಲ್ಲ, ಒಂದು ಲೋನ್ ತಗೊಳ್ಳೋಕ್ಕಾಗೋದಿಲ್ಲ, ಯಾವುದಕ್ಕೂ ಅವರಿಗೆ ಪಾಣಿ ಸಿಗೋದಿಲ್ಲ. ಸರ್ಕಾರ ಏನು ಕೈಗಾರಿಕಾ ಅಭಿವೃದ್ಧಿ ಪ್ರದೇಶ ಅಂತ ಬರ್ತಾ ಇತ್ತು. ಆದ ಅನಂತರ 5 ವರ್ಷ 6 ವರ್ಷ ಡೆವಲಪ್ಮೆಂಟ್ ಮಾಡಿ ಅವರಿಗೆ ಸ್ವಲ್ಪ ಸ್ವಲ್ಪ ದುಡ್ಡು ಯೂಸ್ ಮಾಡೋದು. ಏನ್ ಫಸ್ಟ್ ಒಂದು 5-10 ಲಕ್ಷ ಕೊಡ್ತಾರೆ, ಅದೊಂದು ವರ್ಷದಲ್ಲಿ ಇವ್ರು ಖರ್ಚು ಮಾಡಕ್ಕಿರ್ತಾನೆ. ಇನ್ನೊಂದು ವರ್ಷದಲ್ಲಿ ಹೋಗಿ ಅಲ್ಲಿ ಬಿಲ್ ಕೇಳಕ್ ಹೋದ್ರೆ ಅಲ್ಲಿ ಕೂತಿರೋರು ಎಲ್ಲಾನು ಕೂಡ ಕಮಿಷನ್ ಏಜೆಂಟ್ಗಳು. ಅವ್ರಿಗೆ ಯಾರು ತಗೊಂಡೋಗಿ ದುಡ್ಡು ಕೊಟ್ರೆ ಇಲ್ಲೊಬ್ಬ ಏಜೆಂಟ್ ರೆಡಿ ಮಾಡ್ಕೊಂಡು ಆ ಏಜೆಂಟ್ ಮುಖಾಂತರ ಹೋಗ್ಬೇಕು. ಅಲ್ಲಿ ಹೋಗ್ಬಿಟ್ಟು ಯಾರು 20% ಕೊಟ್ರೆ ಅವ್ರ ಬಿಲ್ ಮತ್ತೆ ರೆಡಿ ಆಗೋ, ಆದ್ರೂ ಕೂಡ ಪಾರ್ಟ್ ಪೇಮೆಂಟ್ ಕೊಡೋದು, ಪೂರ್ತಿ ಪೇಮೆಂಟ್ ಕೊಡೋದಿಲ್ಲ ಅವರು. ಅದನ್ನ ತಂದು ಒಂದು 6 ತಿಂಗಳು ಖರ್ಚಾದ್ಮೇಲೆ ಮತ್ತೆ ಕಮಿಷನ್ ಇನ್ನೊಬ್ಬನ ಇಟ್ಕೊಂಡು ಮತ್ತೆ ಅವ್ರಿಗೆ ಏನಾದ್ರು ಕಮಿಷನ್ ಕೊಟ್ಟು ಮತ್ತೆ ಕರ್ಕೊಂಡು ಹೋಗ್ಬೇಕು. ಅವನ್ ಅದೇ ದಂಡ, ಈ ಕಮಿಷನ್ ಒಪ್ಪಂದ ಇಲ್ಲಿ ಯಾರು ಮಾಡ್ಬಿಡ್ತಾನೆ ಅವನ್ ಅದೇ ಒಪ್ಪಂದ ದಂಡ. ಅಲ್ಲಿ ಹೋಗ್ಬಿಟ್ಟು 10-6 ದಿನ ಕರ್ಕೊಂಡು ಹೋಗೋದು, ಬಿಲ್ ಮಾಡಿಸೋದು, ಅಲ್ಲಿ ಅವ್ರಿಗೆ ಹೇಳೋದು ಇಷ್ಟ ತಗೊಳ್ಳಿ ಅಂತ. ಈ ದಂಧೆನಲ್ಲಿ ರೈತರು ಸರ್ವನಾಶ ಆಗೋದು ಖಚಿತ ಅಂತ ಮಾಹಿತಿ ಸಿಕ್ಕಾದ್ಮೇಲೆ ಎಲ್ಲಾ ರೈತರು ಹೋಗ್ಬಿಟ್ಟು ಇದನ್ ಕೊಡೋದು ಬೇಡ, ಅವ್ರು ಕೊಡೋ ಅವ್ರು ಏನ್ ಈಗ ಕೊಡ್ತಾರೆ ವ್ಯಾಲ್ಯೂ ಅದ್ರ 2x ವ್ಯಾಲ್ಯೂ ಇವತ್ತೇ ಮಾರ್ಕೆಟ್ ವ್ಯಾಲ್ಯೂ ಇದೆ ಅಲ್ಲಿ. ಬೇಕಾದ್ರೆ ನಾವು ಮಾರ್ಬೇಕಂತಂದ್ರೆ ನಾವು ಇವತ್ತೇ ಮಾರ್ಕೊಂಡ್ರೆ ನಮ್ಗೆ ದುಡ್ಡು ಸಿಗ್ತದೆ, ಬಟ್ಟೆ ದುಡ್ಡು ಸಿಗ್ತದೆ, ನಾವೇನು ಆಲ್ಟರ್ನೇಟಿವ್ ಬೇರೆ ಮಾಡ್ಕೋಬಹುದು. ಇಲ್ಲ ಬೇಡ 2 ಎಕರೆ ಇದೆ ಅಂತಂದ್ರೆ ನಮ್ಮ ಮನೇಲಿ ಮದುವೆನೋ ಮಂದಿನೋ ಇನ್ನೋ ಏನೈತೆ 1/2 ಎಕರೆ ಮಾರ್ಕೊಳ್ತೀವಿ, 1.5 ಎಕರೆ ನಮಗೆ ಹೋಲ್ಡಿಂಗ್ ಇರ್ತದೆ, ನಾವು ಇಲ್ಲಿ ನೆಲೆ ಊರಿದ್ದೀವಿ, ನಮ್ಗೆ ಇದು ಕೊಡೋದು ಬೇಡ ಅನ್ನೋ ತೀರ್ಮಾನಕ್ಕೆ ಬಹಳಷ್ಟು ಜನ ರೈತರಲ್ಲಿ ಬಂದಿದ್ದಾರೆ. ಹೋರಾಟ ಮಾಡೋಣ, ಸೊ ಮುಂದೆ ತೊಂದರೆ ಆಗ್ತದೆ. ಆಮೇಲೆ ನಾನು ಕೂಡ ಸ್ವಲ್ಪ ಸಂಪರ್ಕ ಇಟ್ಟು ಆ ಇಂಡಸ್ಟ್ರಿಯಲ್ ಅವರಿಗೆ ಕೇಳಿದಾಗ ಅಲ್ಲಿ ಬಹಳ ರೈತರು ಏನು ಹೇಳಿದ್ದಾರೆ, ನಮಗೆ ಬಂದಿರೋ ಕೆಲಸ ಯಾರಿಗೂ ಬಂದಿಲ್ಲಪ್ಪ, ಎಲ್ಲ ಉತ್ತರ ಇಂಡಿಯಾನಿಂದ ಬಂದು ಲೇಬರ್ ತಂದುಬಿಡ್ತಾರೆ, 100,000 ಜನ 1,000 ಜನ ತಂದುಬಿಡ್ತಾರೆ. ನಮ್ಮ ಮನೆಗಳಿಗೆ ಕಾವಲಿರ್ಬೇಕು, ನಮ್ಮ ಹೆಣ್ಮಕ್ಳಿಗೆ ಕಾವಲಿರ್ಬೇಕು, ನಮ್ಮ ಮನೆಗಳಿಗೆ ಕಾವಲಿರ್ಬೇಕು. ಕಳ್ಕೊಂಡಕ್ಕೆ ಅವರು ಎಲ್ಲ ಮಾಫಿಯಾ ಇದೆ ಅವ್ರ ಹತ್ರ, ಡ್ರಗ್ಸು ಇನ್ನೊಂದು ವಿಚಾರ ಎಲ್ಲ ತುಂಬಾಗಿದೆ. ನಾವು ಯಾಕೆ ಹಳ್ಳಿಗಳಲ್ಲಿ ಇದ್ದೀವಿ ಅನ್ನೋದು ಅವ್ರ ಭಾವನೆ ನಾನು ತಿಳಿಸ್ಕೊಡ್ತೇನೆ. ಈಗಾಗಲೇ ಕೆಲವೆಲ್ಲ ಇಂಡಸ್ಟ್ರಿಯಲ್ ನಾವು ತಿಳ್ಕೊಂಡಾಗ ಬೇಡ 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 ದಯಮಾಡಿ, ಪ್ರತಿ ವರ್ಷ ರೇಟ್ ನಿಮ್ಗೆ ಹತ್ತಾನೆ ಇದೆ, ಜಮೀನಿಗೆ ವ್ಯಾಲ್ಯೂ ಕಡಿಮೆ ಆಗೋದಿಲ್ಲ. ಇವತ್ತು 20 ಲಕ್ಷ, ನಾಳೆ 25 ಲಕ್ಷ, ಇನ್ನೊಂದು 2 ವರ್ಷಕ್ಕೆ 30 ಲಕ್ಷ, 35 ಲಕ್ಷ. ಯಾರು ರೈತರಿಗೆ ಮೋಸ ಆಗೋದಿಲ್ಲ, ಕೊಡೋದು ಯಾರು ಬೇಡ. ಅಟ್ಲೀಸ್ಟ್ ಅದರಲ್ಲಿ ಮಾವು ಹುಣಸೇನೋ ಇನ್ನೊಂದು ಏನೋ ಬೆಳೆಸಿ ತೆಂಗು ಬೆಳೆಸ್ಕೊಂಡಿದ್ದೀವಿ. ಪ್ರತಿ ವರ್ಷ ಒಂದಷ್ಟು ಆದಿಗ ಬರ್ತಾರೆ, ಆದಾಯ ಬರ್ತಾರೆ, ಅದರಿಂದ ಜೀವನ ಮಾಡ್ತೀವಿ. ನಮ್ಮ ಮಕ್ಕಳಿಗೂ ನಮ್ಮ ವಂಶಪರಂಪರೆಯಾಗಿ ನಮ್ಮ ಜಮೀನು ಉಳ್ಕೊಳ್ತಾರೆ ಬೇಡ ಅನ್ನೋ ತೀರ್ಮಾನಕ್ಕೆ ಎಲ್ಲ ಬಂದಿದ್ದೀವಿ, ಬಹಳ ಜನ ಬಂದಿದ್ದೀವಿ. ಅದರಲ್ಲಿ ಏನಿದೆ 50-50 ಅಂತ ಏನೋ ಇಟ್ಕೊಂಡಿದ್ದಾರೆ, 50% ಜನ ಒಪ್ಪಿಗೆ ಇಲ್ಲ ಅಂತಂದ್ರೆ ಕೊಡೋ ತಗೊಳ್ಳೋದಿಲ್ಲ ಅನ್ನೋದು ಒಂದು ಇದೆ ಅವ್ರ ಹತ್ರ ಒಂದು ನಿಯಮ. ಅದಕ್ಕೆ ಮೊನ್ನೆ ಎಂಜಿನಿಯರ್ ಅವ್ರು ಮೊನ್ನೆ ಹೋಗಿದ್ದಾರೆ, ಕೇಳಿದ್ದಾರೆ, ನಿಮ್ಗೆಲ್ಲ ಬೇಡ ಅಂದ್ರೆ ಬೇಡ ಅಂತ ಅವ್ರು ಹೇಳಿದ್ರು. ಅವ್ರೇನು ಬೇರೆ ರೀತಿಯಲ್ಲಿ ಮಾತಾಡಲ್ಲ, ರೈತರಿಗೆ ನಿಮ್ಗೆಲ್ಲ ಬೇಡ ಅಂದ್ರೆ ಬೇಡ ಇನ್ನೊಂದು ಕಡೆ ಹೋಗ್ಲಿ ಅಂತ ಹೇಳಿದ್ರು. ಸೊ ರೈತರು ಕೆಲವರು ಏನು ಮಾತಾಡಿಲ್ಲ, ಕೆಲವರು ಬೇಡ ಸರ್ ನೀವು 1 ಕೋಟಿ ಕೊಟ್ಟರು ನಾವು ಜಮೀನು ಕೊಡೋದಿಲ್ಲ ಅಂತ ಕೆಲವರೆಲ್ಲ ಅಭಿಪ್ರಾಯ ಹೇಳಿದ್ದರು. ಆದರೆ ಯಾರೋ ಕೆಲವು ದೊಡ್ಡ ಮನುಷ್ಯರಲ್ಲಿ ಜೊತೆಯಲ್ಲಿ ಅವರೇನು ಅಲ್ಲಿ ಆಸ್ತಿ ಪಡ್ರಲ್ಲ, ಆ ಎದುರೇನಲ್ಲಿ ಆಸ್ತಿ ಅವ್ರು ಎಲ್ಲಿ 1 ಗುಂಟೆ 2 ಗುಂಟೆ ಆಗಲಿ 2 ಎಕರೆ 3 ಎಕರೆ ಇಲ್ಲ, ಅವ್ರ ಸಂಬಂಧ ಇಲ್ಲ. ಅವರು ಕೂತ್ಕೊಂಡು ಅದನ್ನು ವೈಯಕ್ತಿಕವಾದಂಥ ವಿಚಾರಗಳು ತಗೊಂಡಿದ್ದಾರೆ. ಪೋಸ್ಟ್ ಫ್ಯಾಕ್ಟ್ರಿ ಆಗ್ತಾ ಇತ್ತು, ಅದನ್ನು ಒಬ್ಬ ದೊಡ್ಡ ಮನುಷ್ಯ ಹಾಳು ಮಾಡ್ದ, DCC ಬ್ಯಾಂಕ್ನ ಯಾರು ಹಿಂದ್ಗಡೆ ಭಾಗದಿಂದ ಬಂದ ಇನ್ನೊಬ್ಬನ ಅದನ್ನು ಹಾಳು ಮಾಡ್ದ, ಮಿಲ್ಕಿನೇನು 6 ತಿಂಗಳು ಮುಂದಕ್ಕೆ ಹಾಕಿದ್ದಾರೆ, ಅದರಲ್ಲಿ 40 ಲಕ್ಷ 50 ಲಕ್ಷ ಲಂಚ ತಗೊಂಡಿದ್ದಾರೆ, ಅದನ್ನ ಏನೋ ಮಾಡ್ತಾ ಇದ್ದಾರೆ. ಈಗ ರೈತರಿಗೆ ಲೋನೇ ಸಿಗ್ದಂಗೆ ಆಗೋಗ್ಬಿಟ್ಟಿದೆ DCC ಬ್ಯಾಂಕಲ್ಲಿ. ಈ ಸಂಬಂಧ ಇಲ್ಲದೆ ಇರೋಂಥ ವಿಷಯಗಳು. ನೀನು ಹೋಗಿರೋದು ರೈತರನ್ನ ಅಭಿಪ್ರಾಯ ಕೇಳಿ, ರೈತರು ಕೊಡ್ತಾರ ಬಿಡ್ತಾರ, ನೀನೊಬ್ಬ ರೈತ, ನಿನ್ನ 100 ಎಕರೆ ಜಮೀನು ಇರ್ಬೋದು, ನೀನೊಬ್ಬ ರೈತ, ನಿನ್ನ ಅಭಿಪ್ರಾಯ ಕೇಳಿ ನಿಮ್ಗೆ ಬೇಕಾ ನೀನು ಬೇಡ. ನಾನೊಬ್ಬ ರೈತ ಜೊತೆಯಲ್ಲಿ MLA ಜೊತೆಯಲ್ಲಿ ಬಂದಿದ್ದೀನಿ, ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ MLA ಅವ್ರು ಹೇಳ್ತಾರೆ ಅಂದ್ರೆ ಹೇಳಿ, ಇಲ್ಲ ನಿನ್ಗೆ ಯೋಗ್ಯತೆ ಇದ್ರೆ, ನಿಮ್ಗೆ ಶಕ್ತಿ ಇದ್ರೆ, ನಿನ್ಗೆ ನೀನು ಹೋಗಿರೋದ ದೊಡ್ಡ ಮನುಷ್ಯನಿಗೆ ನಿನ್ನ 40% ಉಳ್ಕೊಂಡಿಲ್ಲ, ನಿನ್ನ ಹತ್ರ ನೀನು ಎಲ್ಲರ ಜೊತೆಯಲ್ಲಿ ಇದೆಯಾ, ನೀನು ಆ ಪಾರ್ಟಿ ಜೊತೆ, ಈ ಪಾರ್ಟಿ ಜೊತೆ, ಆ MLA ಜೊತೆ, EMLA ಜೊತೆ, ESP ಎಲ್ಲರ ಜೊತೆ ನೀನು ಮಿಕ್ಸ್ ಆಗಿದೆಯಾ, ನಿನಗೆ ಮುನಿಯಪ್ಪನವರು ಚೆನ್ನಾಗಿದ್ದಾರೆ, ನೀನು ಕುಮಾರಸ್ವಾಮಿ ಚೆನ್ನಾಗಿದ್ದಾರೆ, ನೀವು ಕುಮಾರಸ್ವಾಮಿ ಇಟ್ಕೊಂಡು ಇಂಡಸ್ಟ್ರಿ ತಗೊಂಡು ಬಾ, ಮುನಿಯಪ್ಪನ ಇಟ್ಕೊಂಡು ಫಸ್ಟ್ ಬ್ಯಾಂಕ್ ಆದೇಶ ಮಾಡಿಸು, ತೊಂದರೆ ಇಲ್ಲಲ್ಲ, ಕುಮಾರಸ್ವಾಮಿ ಇಟ್ಕೋ. ಈಗ ಹಾಗೆ ಮುನಿಯಪ್ಪನವ್ರು ಈಗ ಸೆಂಟ್ರಲ್ ಅಲ್ಲಿ ಇಲ್ಲ, ಕುಮಾರಸ್ವಾಮಿ ಇದ್ದಾರೆ, ಏನಾದ್ರು ಮಾಡಿ ಕೈಗಳು ಇಟ್ಕೊಂಡು ಮಾಡಿಸ್ರಿ, ಮುನಿಯಪ್ಪನ ಇಟ್ಕೊಂಡು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಏನು ಅನುದಾನ ಕೊಡಿಸ್ಬೇಕಾದ್ರೆ ಕೊಡಿಸ್ರಿ. ಆ ಜಾಗ ಬೆಸ್ಟ್ ಜಾಗ, ಏನು ಹಿಂದೆ 13ರಲ್ಲಿ ಸಿದ್ದರಾಮಯ್ಯವ್ರು ಬಂದು ಒಂದು ಮುದ್ಲಿ ಪೂಜೆ ಮಾಡಿದ್ರು, ಅದು 2 ತಾಲೂಕಿಗೆ ಮಧ್ಯದಲ್ಲಿ
ಆ ಒಂದು ಎದುರೂರ್ ಮೇಲೆ ಮತ್ತೆ ಜಡೇರಿಕೆ ಮಧ್ಯೆ ಎರಡೂ ಮಧ್ಯದಲ್ಲಿ ಬರ್ತಕ್ಕಂಥ ಶ್ರೀನಿವಾಸಪುರ ತಾಲೂಕು ಮತ್ತು ಕೋಲಾರ ತಾಲೂಕಿಗೆ ಗಡಿ ಭಾಗ ಅದು 1200 ಎಕರೆ ಅಕ್ವಿಜೇಷನ್ಗೆ ಅವಾಗ ಪ್ರೊಸೆಸ್ ಆಗಿ ಈಗಾಗಲೇ ಎಲ್ಲ ನಿಯಮ ಪೂರ್ತಿ ಆಗಿತ್ತು.